ಮೋದಿ ಹವಾ ಕಡಿಮೆ ಆಯ್ತಾ ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಕಡೆ ಚರ್ಚೆ ನಡೀತಾ ಇರುವಾಗಲೇ ಆ ಕಡೆ ಇಂಡಿಯಾ ಟುಡೇ ಗ್ರೂಪ್ ಮತ್ತು ಆಕ್ಸಿಸ್ ಮೈ ಇಂಡಿಯಾದವರು ನಡೆಸಿದಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶಗಳು ಬರ್ತಾ ಇದೆ. ಚುನಾವಣಾ ಪೂರ್ವ ಸಮೀಕ್ಷೆ ಇದು. 115-125 ಸ್ಥಾನಗಳಲ್ಲಿ ಗುಜರಾತ್ನಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ 57-65 ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು, ಇತರೆ 12 ಸ್ಥಾನಗಳಲ್ಲಿ ಗೆಲ್ಲುವಂತಹ 3 ಸ್ಥಾನಗಳಲ್ಲಿ ಇತರೆ ಗೆಲ್ಲುವಂತಹ ಸಾಧ್ಯತೆಗಳು. ಹಾರ್ದಿಕ್ ಪಟೇಲ್ ಯಾರಿಗೆ ಬೆಂಬಲ ಕೊಡ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಗೆಲುವಿಲ್ಲ. ಆದರೆ 2% ಮತಗಳನ್ನು ಹಾರ್ದಿಕ್ ಪಟೇಲ್ ಆ ಕಡೆಯಿಂದ ಈ ಕಡೆ ಮೂವ್ ಮಾಡಬಹುದು ಅನ್ನುವಂಥ ಸಮೀಕ್ಷೆಯನ್ನು ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಗ್ರೂಪ್ನಿಂದ ನಡೆಸಿರುವಂಥದ್ದು. ಕಳೆದ ಸಲ ಕಾಂಗ್ರೆಸ್ 60 ಸ್ಥಾನಗಳಲ್ಲಿ ಗೆದ್ದಿತ್ತು, ಬಿಜೆಪಿ 116 ಸ್ಥಾನಗಳಲ್ಲಿ ಗೆದ್ದಿತ್ತು. ಈ ಸಲ ಬಿಜೆಪಿ 115-125 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂಥ ಸಮೀಕ್ಷೆಯನ್ನು ಇಂಡಿಯಾ ಟುಡೇ ಗ್ರೂಪ್ ಕೊಡ್ತಾ ಇದೆ. ಬಿಜೆಪಿಗೆ 48% ಮತಗಳು ಸಿಗುವ ಸಾಧ್ಯತೆಯನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ. 38% ಮತಗಳು ಕಾಂಗ್ರೆಸ್ಗೆ ಬರುವ ಸಾಧ್ಯತೆಯನ್ನು ಈ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಿಡಿಕ್ಟ್ ಮಾಡ್ತಾ ಇರುವಂಥದ್ದು. ವೋಟ್ ಶೇರ್ನಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಿನ ಬದಲಾವಣೆಗಳು ಆಗಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇಲ್ಲ. ಆದರೆ ಸ್ಥಾನಗಳ ಗೆಲ್ಲುವಿಕೆಯಲ್ಲಿ ಕಳೆದ ಬಾರಿಗಿಂತ ಬಿಜೆಪಿ ಈ ಸಲ ಉತ್ತಮವಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂತಹ ಪ್ರಿಡಿಕ್ಷನ್ ಅನ್ನು ಈ ಸಮೀಕ್ಷೆ ಕೊಡ್ತಾ ಇದೆ. ರವೀಂದ್ರ ರೇಷ್ಮೆ ಅವರೇ, ಸಮೀಕ್ಷೆಯನ್ನೇ ನಂಬೋದಾದರೆ GST ಆಗಲಿ ಡಿಮಾನಿಟೈಸೇಷನ್ ಆಗಲಿ ಗುಜರಾತಿಗಳ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರ್ತಾ ಕಾಣಿಸ್ತಾ ಇಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನಂಬಲರ್ಹವಾದ ಸಮೀಕ್ಷೆ ಯಾವುದು ಅಂತ ಹೇಳೋದೇ ಕಷ್ಟವಾಗಿರುವಾಗ ಇದು ಅಕಸ್ಮಾತ್ ನಿಜ ಯಾಕೆ ಆಗಬಹುದು ಅಂತ ಒಂದೇ ಒಂದು ಕಾರಣ ಏನು ಅಂತಂದರೆ, ಕಳೆದ 26 ವರ್ಷಗಳಿಂದ ಕಾಂಗ್ರೆಸ್ಸು ಗುಜರಾತ್ನಲ್ಲಿ ಇಲ್ಲವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಹೈರಾಣಾದ ಸ್ಥಿತಿ ತಲುಪಿಟ್ಟಿತ್ತು. 26 ವರ್ಷಗಳು ಸತತವಾಗಿ ವಿರೋಧ ಪಕ್ಷದಲ್ಲಿ ಇದ್ದು ಪಾಪ ದೈನೇಸಿಸ್ ತಲುಪಿದ್ರಲ್ಲಿ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಅವ್ರಿಗೆ ಯಾಕೆ ಅಂತಂದರೆ ಒಂದು ಪರ್ಯಾಯ ನಾಯಕತ್ವವನ್ನು ಬೆಳೆಸುವ ಪ್ರಯತ್ನವನ್ನೇ ಮಾಡಲು. ಅದು ಮೋದಿ ಥರ ಒಬ್ಬ ಪ್ರಚಂಡ ಬಲಿಷ್ಠ ನಾಯಕ ಇದ್ದಾಗ ಒಬ್ಬ ಪರ್ಯಾಯ ನಾಯಕನನ್ನು ಬೆಳೆಸ್ಬೋದಾಗಿತ್ತು. ಅನಾದಿ ಕಾಲದಲ್ಲಿ ಪಾಪ ಇವರು ಮಾಧವ್ ಸಿಂಗ್ ಸೋಳಂಕಿ ಮುಖ್ಯಮಂತ್ರಿ ಆಗಿದ್ದರು, ತದನಂತರ ವಿದೇಶಾಂಗ ಸಚಿವರಾಗಿದ್ದರು. ಅವನ್ನೆಲ್ಲ ಒಂದು ಕಡೆ ಬೋಫರ್ಸ್ ಹಗರಣದಲ್ಲಿ ಅವ್ರಿಗೆ ಕಳಂಕ ತಗಲಿಸ್ಬಿಟ್ಟು ಅವ್ರನ್ನ ಮೂಲ್ಗುಂಪು ಮಾಡಿದ ಮೇಲೆ ಮತ್ತೆ ಕಾಂಗ್ರೆಸ್ನ ಒಂದು ಸದೃಢ ನಾಯಕತ್ವದಲ್ಲಿ ಬೆಳೆಯಲೇ ಇಲ್ಲ. ಅಹಮದ್ ಪಟೇಲ್ ರೊಬ್ಬರೇ ನಾಯಕರು ಅಂತ ಪರಿಗಣಿಸೋದ್ರೆ ಅವರು ಮಾಸ್ ಲೀಡರ್ ಅಲ್ಲ. ಕೂಡ ಮೊನ್ನೆ ನಡೀತಲ್ಲ ರಾಜ್ಯಸಭಾ ಚುನಾವಣೆ, ಆ ರಾಜ್ಯಸಭಾ ಚುನಾವಣೆ ಮೂಲಕ ಗೆಲ್ಬೋದಂಥ ನಾಯಕರು, ಅವರು ವರ್ಚಸ್ವಿ ನಾಯಕರು ಇರ್ಬೋದು ಪಕ್ಷದೊಳಗೆ, ಆದರೆ ಅವರೊಬ್ಬ ಮಾಸ್ ಲೀಡರ್ ಅಲ್ವೇ ಅಲ್ಲ. ಈ ಲೀಡರ್ಗಳ ಕೊರತೆ ಮತ್ತು ಕೇಡರ್ಗಳ ಕೊರತೆಯಿಂದಾಗ ಸೋಲ್ಬೋದಷ್ಟೇ ಹೊರತು ಕಾಂಗ್ರೆಸ್ಸು. ಉಳಿದಂಥ BJP ಮೊದಲಿನ ಇಮೇಜ್ಗೆ ಸ್ವಲ್ಪ ಪೆಟ್ಟಾಗಿದೆ. ಇದೇನಾದ್ರೂ ನಿಜ ಯಾಕಾಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ, ಲೀಡರ್ ಇಲ್ಲ ಕೇಡರ್ ಇಲ್ಲ ಕಾಂಗ್ರೆಸ್ಗೆ. ಪ್ರಶಾಂತ್ ಹೇಗೆ ನೋಡ್ತಾ ಇದ್ದೀರಿ ಈ ಪ್ರಿಡಿಕ್ಷನ್ ಅನ್ನು, ಯಾವ ರೀತಿ ನೋಡ್ತೀರಿ ನೀವು? ಅಜಿತ್, ಇದರಲ್ಲಿ ಆಶ್ಚರ್ಯ ಇರ್ತಕ್ಕಂಥದ್ದು ಏನಿಲ್ಲ. BJPಗೆ ಒಂದಿಷ್ಟು ಡ್ಯಾಮೇಜ್ ಆಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಅದು ವೋಟಾಗಿ ಆ್ಯಂಟಿ ವೋಟಾಗಿ ಕನ್ವರ್ಟ್ ಆಗುತ್ತಾ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಮತ್ತು ಆಗಲೇ ರವೀಂದ್ರ ರೇಷ್ಮೆಯವರು ಹೇಳಿದಂತೆ ಇಂಥ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಅದನ್ನು ತನ್ನ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಂದರೆ ದೇಶದಲ್ಲಿ ಮತ್ತು ಗುಜರಾತ್ನಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ಈ ಸರ್ವೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ. GSTಯ ವಿರೋಧದಲ್ಲಿ ಒಂದು ಮರ್ಮರಿಂಗ್ BJPಯ ಒಳಗಡೆ ಆರಂಭವಾಗಿರುವಾಗ ಅದರ ಲಾಭ ಕೂಡ 3-4% ಸ್ವಿಂಗ್ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದರೆ ಕಾಂಗ್ರೆಸ್ ಎಂಥ ಒಂದು ಕೆಟ್ಟ ಸ್ಥಿತಿಗೆ ಗುಜರಾತ್ನಲ್ಲಿ ತಲುಪಿದೆ, ದೇಶದಲ್ಲೂ ಕೂಡ ಅದೇ ಸ್ಥಿತಿ ಇದೆ, ಗುಜರಾತ್ನಲ್ಲಿ ಯಾವ ಸ್ಥಿತಿಗೆ ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ನನಗನ್ಸುತ್ತೆ ಅಡ್ವಾಂಟೇಜ್ BJP ಇರ್ತಕ್ಕಂಥದ್ದು ಇಷ್ಟೆಲ್ಲ ವಿರೋಧಗಳ ಹೊರತಾಗಿಯೂ ಮರ್ಮರಿಂಗ್ನ ಹೊರತಾಗಿಯೂ, ಒಂದು ಗುಜರಾತಿಯೊಬ್ಬರು ದೇಶದ ಪ್ರಧಾನಿಯಾಗಿದ್ದಾರೆ, ಗುಜರಾತ್ನಲ್ಲಿ ಮೋದಿಯನ್ನು ಸೋಲಿಸುವುದರ ಅರ್ಥ ಸೆಂಟ್ರಲ್ ಗವರ್ಮೆಂಟ್ ಲೇಮ್ ಡಕ್ ಗವರ್ಮೆಂಟ್ ಮಾಡಿದ ಹಾಗಾಗತ್ತೆ ಅಂತಕ್ಕಂಥದ್ದು ಒಂದು. ಆದರೆ ಅದು ಪ್ರಶಾಂತ್ ಒಂದು ಆಕ್ಷೇಪ ಇಲ್ಲಿ, ಇದು ನಿಮ್ಮ ಈ ಗ್ರಹಿಕೆ ಏನಿದೆ ಕರ್ನಾಟಕದ ವಿಚಾರದಲ್ಲಿ ಸುಳ್ಳಾಗಿಬಿಟ್ಟಿತ್ತು. 1996 ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, 16 ಸೀಟ್ಗಳನ್ನು ಪಡ್ಕೊಂಡ್ಬಿಟ್ಟು ಅಲ್ಲಿ 58 ಸೀಟ್ಗಳು ಇಟ್ಕೊಂಡ್ಬಿಟ್ಟು ಅಲ್ಲಿ ಪ್ರಧಾನಮಂತ್ರಿ ಆದರು. ಆದರೆ ದೇವೇಗೌಡರು ಖಾಲಿ ಮಾಡಿದ ರಾಮನಗರ ಅಸೆಂಬ್ಲಿ ಕ್ಷೇತ್ರವನ್ನು ಉಪಚುನಾವಣೆಯಲ್ಲಿ ಲಿಂಗಪ್ಪ ಅವ್ರು ಗೆದ್ದುಬಿಟ್ರು, CM ಲಿಂಗಪ್ಪ. ಅಲ್ಲಿನ ರಾಮನಗರದ ಅಯ್ಯೋ ದೇಶದ ಪ್ರಧಾನಮಂತ್ರಿಯನ್ನು ಗೆಲ್ಸಿ ಕಳಿಸಿದ್ವಿ,
ಅವ್ರ ಪಕ್ಷವನ್ನು ಮತ್ತೆ ಗೆಲ್ಲಿಸ್ಬೇಕಂತ ಅನ್ಕೊಳ್ಳಲಿಲ್ಲ ಅನ್ಕೊಳ್ಳಲಿಲ್ಲ. ಲಿಂಗಪ್ಪನವ್ರು ಗೆಲ್ಲಿಸ್ಬೇಕು, ಅವತ್ತಿನ ಜನತಾದಳ ಪಕ್ಷದ ಅಭ್ಯರ್ಥಿ ರಘುವರೆ ಸೋಲಿಸ್ಬಿಟ್ರು. ಈ ಈ ಒಂದು ಸಮೀಕ್ಷೆ ಸತ್ಯ ಆಗೋದಾದ್ರೆ ಇದು ಕಾಂಗ್ರೆಸ್ ನ ವೀಕ್ನೆಸ್ ಹೊರತಾಗಿ ಬಿಜೆಪಿ ಅದ್ಭುತ ಪರ್ಫಾರ್ಮೆನ್ಸ್ ಅಲ್ಲ. ದಟ್ ಇಸ್ ಹೌ ಯು ಲೈಕ್ ಕೆಲವು ಸಾರಿ ಈ ರೀತಿ ಐ ಮೇ ಬಿ ಮೇಕಿಂಗ್ ಎ ರಾಂಗ್ ಇದು, ಬಟ್ ಐ ವಿಲ್ ಟೆಲ್ ಯು ಅನಾಲಜಿ ಬಟ್ ಜಸ್ಟ್ ಫಾರ್ ದ ಹೆಕ್ ಆಫ್ ಇಟ್. ಓಕೆ ಓಕೆ. ದ ಗ್ರೇಟೆಸ್ಟ್ ಫುಡ್ ಬ್ರ್ಯಾಂಡ್ ಇನ್ ದ ವರ್ಲ್ಡ್ ಈಸ್ ಎ ಸಾಫ್ಟ್ ಡ್ರಿಂಕ್. ದಟ್ ಡಸಂಟ್ ಮೀನ್ ದ ಬ್ರ್ಯಾಂಡ್ ಈಸ್ ಹೆಲ್ತಿ. ಅಯ್ಯೋ ಅಲ್ಲ ಸರ್, ನೋಡೋಣ. ರಘುವರೆ ಅಲ್ಲ, ಅಂತಿಮವಾಗಿ ಪ್ರಜಾಪ್ರಭುತ್ವ, ಅಂತಿಮವಾಗಿ ಪ್ರಜಾಪ್ರಭುತ್ವ ಯಾರು ಎರಡು ಮತ ತಗೊಳ್ತಾರೆ? ಸಮೀಕ್ಷೆ ಹೇಳುವ ಪ್ರಕಾರ ಟೈಮ್ಸ್ ನ ಪ್ರಸಾದ್ ಜಿ ಅವರು ಒಂದು ಇತ್ತೀಚೆಗೆ ನಾನು ಪುಸ್ತಕ ಬಹಳ ಚೆನ್ನಾಗಿದೆ ಅದು, ಹೌ ಬಿಜೆಪಿ ವಿನ್ಸ್ ಎಲೆಕ್ಷನ್ಸ್ ಅಂತ. ಬ್ಯೂಟಿಫುಲ್ ಅನಾಲಿಸಿಸ್, ಹೇಗೆ ಈಕ್ವೇಷನ್ಸ್, ಹೇಗೆ ಕಾಸ್ಟ್ ಈಕ್ವೇಷನ್ಸು, ರೀಜನಲ್ ಈಕ್ವೇಷನ್ಸು, ಬೂತ್ ಈಕ್ವೇಷನ್ಸು, ಅದು ಇಟ್ಸ್ ಅ ಪೊಲಿಟಿಕಲ್ ಮ್ಯಾನಿಪ್ಯುಲೇಷನ್ ಅಂಡ್ ಮ್ಯಾನ್ಯೂವರಿಂಗ್ ಆಫ್ ವೋಟ್ ಕ್ಯಾಚಿಂಗ್ ಟ್ಯಾಕ್ಟಿಕ್ಸು, ಅದು ಬೇರೆಯೇ ಇದೆ. ನಾವು ಇಶ್ಯೂಸ್ ಬಗ್ಗೆ ಮಾತ್ರ ನಾನು ಮಾತಾಡಬಲ್ಲೆ. ಸೊ ನನ್ನ ಇದರಲ್ಲಿ ಅಫ್ಕೋರ್ಸ್ ರೈತ ಸಣ್ಣ ಈ ನೋಡಿ ನಿಜವಾಗಿಯೂ ಅಫೆಕ್ಟೆಡ್ ಏನು ಜನಗಳಿದಾರಲ್ಲ ಸಣ್ಣ ವ್ಯಾಪಾರಿಗಳು, ಅವರು ಇದು ಇಶ್ಯೂಸ್ ಮೇಜರ್ ಇಶ್ಯೂಸ್ ಇದೆಯಲ್ಲ, ಆ ಇಶ್ಯೂಸು ನಿಜವಾಗಿಯೂ ಜನರ ಪರ್ಸೆಪ್ಷನ್ ಲೆವೆಲ್ಗೆ ಹೋಗಿದೆಯಾ, ಅಥವಾ ಏನೇ ಸಮಸ್ಯೆ ಆದರೂ ಇನ್ ದ ಲಾಂಗ್ ರನ್ ನಮ್ಗೇನೋ ದಿನ ಅಥವಾ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ ಅದು ಸಾಧ್ಯ. ರಶ್ಮಿ ಅವರು ಹೇಳಿದಾಗ ಜಡ್ಜ್ ದೆನ್ ಮೀ, ಐ ಡು ನಾಟ್ ನೋ. ಬಟ್ ನಾನು ಕೆಲವು ಸಾರಿ ಜಸ್ಟ್ ಬಿಕಾಸ್ ಯಾರೋ ಒಬ್ರು ಗೆದ್ರು, ಯಾರೋ ಒಬ್ರು ಇದು ಏನು ಇದಾಯ್ತು ಅಂತ ಹೇಳಿದ ತಕ್ಷಣ ಅವರ ಪಾಲಿಸೀಸ್ ಎಲ್ಲ ಸರಿ ಇದೆ ಅಂತ ಹೇಳ್ತಕ್ಕಂಥದ್ದು, ಅವ್ರು ಮಾಡಿದ್ದೆಲ್ಲ ಈ ದೇಶದ ಜನತೆಗೆ ಒಳ್ಳೇದಾಯಿತು ಅಂತ ಹೇಳ್ತಕ್ಕಂಥದ್ದು, ಐ ವಿಲ್ ನಾಟ್ ಎಕ್ಸೆಪ್ಟ್. ಸರ್, ಹೂ ಇಸ್ ದ ಜಡ್ಜ್ ಸರ್? ಯಾರು ಸರ್ ನ್ಯಾಯಾಧೀಶರು? ಯಾರು ಸರ್ ಅಲ್ಟಿಮೇಟ್ಲಿ ಜನ? ಅಲ್ಟಿಮೇಟ್ಲಿ ಜನ ಅಲ್ಲ, ವಿರೋಧ ಪಕ್ಷದವರು, ವಿರೋಧ ಪಕ್ಷದವರು ಬೀದಿಲಿ ನಿಂತ್ಕೊಂಡು ಡಿಮಾನಿಟೈಸೇಷನ್ ನಿಂದ ನಮ್ಮ ಮನೆ ಕೊಳ್ಳೆ ಹೊಡೆದ್ರು ಅಂತ ಬಾಯಿ ಬಡ್ಕತಾ ಇದ್ದಾಗ ಥಂಪಿಂಗ್ ಮೆಜಾರಿಟಿಯಲ್ಲಿ ಉತ್ತರ ಪ್ರದೇಶ ಗೆದ್ಬಿಟ್ರು. ದಟ್ ವಾಸ್ ದಟ್ ನಾಟ್ ನಾಟ್ ಅನ್ ಆನ್ಸರ್? ಇಫ್ ಇಟ್ ಲುಕ್ ಡೀಪ್ ಇನ್ ಟು ದ ಈಕ್ವೇಷನ್ಸ್, ಓಕೆ, ಪೊಲಿಟಿಕಲ್ ಮ್ಯಾನಿಪ್ಯುಲೇಷನ್ ಅಂಡ್ ಮ್ಯಾನ್ಯೂವರಿಂಗ್ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಕಂಡ ಹಾಗೆ ಅಷ್ಟು ಫೇರ್ ಆಗಿಲ್ಲ. ಅದು ಅದು ದಲಿತ್ ಕಾಸ್ಟ್ ಇರ್ಬೋದು, ಬಿ ಜೆ ಪಿ ಹೇಗೆ ದಲಿತ್ ಕಾಸ್ಟನ್ನು ಎನ್ರೋಲ್ ಮಾಡ್ತು, ಲೋವರ್ ಕಾಸ್ಟನ್ನು ಹೇಗೆ ಎನ್ರೋಲ್ ಮಾಡ್ಕೊಳ್ತು ಅನ್ನುವ ಇದೆಯಲ್ಲ ಯು ಪಿ ಯಲ್ಲಿ, ಇಟ್ಸ್ ಎ ಡಿಫ್ರೆಂಟ್ ಫಿನಾಮಿನ. ಯು ಶುಡ್ ಸ್ಟಡಿ ದಟ್. ಐ ಆಮ್ ನಾಟ್ ಟ್ರೈಯಿಂಗ್ ಟು ಸೇ ಗುಡ್ ಆರ್ ಬ್ಯಾಡ್. ಸರ್, ಮಹಾರಾಷ್ಟ್ರದ ನಾಂದೇಡ್ದ ಯಾವುದು ಲೋಕಲ್ ಬಾಡಿ ಎಲೆಕ್ಷನ್ಗಳಿಗೆ ಚುನಾವಣೆ ನಡೆಯುತ್ತೆ, ಅಲ್ಲಿ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸ್ ನಾ ಇಲ್ಲ ಸುಮ್ಮನೆ ರಫ್ ಇದು ಮೋದಿ ವಿರೋಧಿ ಅಲೆ ಅಂತ. ಅಲ್ಲ ನೋಡಿ, ಈಗ ಏನು ಜಿ ಎಸ್ ಟಿಯ ಇಫೆಕ್ಟು, ಡಿಮಾನಿಟೈಸೇಷನ್ ಇದು ಇಫೆಕ್ಟ್ ಇದೆಯಲ್ಲ, ಇದು ಟ್ರಿಕಲ್ ಡೌನ್ ಆಗಿಲ್ಲ. ಓಕೆ, ಖಂಡಿತವಾಗಿಯೂ ಆಗಿಲ್ಲ. ನೋಡಿ, ಡಿಮಾನಿಟೈಸೇಷನ್ ಆದಮೇಲೆ ಕ್ಯಾಶ್ಲೆಸ್ ಅಂತ ಹೇಳಿದ್ರಲ್ಲ, ವಿ ಆರ್ ಬ್ಯಾಕ್ ಟು 93% ಆಫ್ ದ ಕ್ಯಾಶ್ ದಟ್ ಎಕ್ಸಿಸ್ಟೆಡ್ ಪ್ರೀ ಡಿಮಾನಿಟೈಸೇಷನ್. ನಿಮ್ಗೆ ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಹಿಂದೆ ಏನು ಕ್ಯಾಶ್ ಇತ್ತು ಅದರ 93% ಕ್ಯಾಶ್ ಬಂದು ಕೂರ್ತೀಗ. ಹಾಗಾದ್ರೆ ಕ್ಯಾಶ್ಲೆಸ್ ಅಂತ ಏನು ಹೇಳಿದ್ರಿ? ರಮೇಶ್ ಬಾಬು ಅವರ, ಒಂದು ವೇಳೆ ಗುಜರಾತ್ ಚುನಾವಣೆಯನ್ನು ಗೆದ್ದಿದ್ದೆ ಆದರೆ ನರೇಂದ್ರ ಮೋದಿ, ಈ ಅಷ್ಟು ಎಕನಾಮಿಕ್ ರಿಫಾರ್ಮ್ಗಳು ಸರಿ ಅಂತ ಪ್ರೂವ್ ಆಗ್ಬಿಡುತ್ತಾ? ಇದರಿಂದ ಯಾರಿಗೂ ತೊಂದರೆ ಆಗಿಲ್ಲ, ಆಬ್ಸುಲ್ಯೂಟ್ಲಿ ಫೈನ್. ಯಾಕಂದರೆ ಅದು ವ್ಯಾಪಾರಸ್ಥರ ರಾಜ್ಯ, ಬಿಸ್ನೆಸ್ ಸ್ಟೇಟ್ ಅದು. ಆ ಕಾರಣದಿಂದಾಗಿ ಒಂದು ಒಂದು ಬಿಸ್ನೆಸ್ ಸ್ಟೇಟೇ ನರೇಂದ್ರ ಮೋದಿ ಅವರಿಗೆ ಜೈ ಅಂದ್ಬಿಟ್ರೆ ಜಿ ಎಸ್ ಟಿ ಆಗಿರಬಹುದು. ಚುನಾವಣಾ ಸಮೀಕ್ಷೆಯನ್ನು ಇಟ್ಕೊಂಡು ಒಂದು ವೇಳೆ ಅಂತ ಹೇಳಿದೆ ಅಲ್ಲ, ಅದನ್ನ ಕರೆಕ್ಟ್ ಆ ಚುನಾವಣಾ ಸಮೀಕ್ಷೆ ಮೇಲೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ಒಂದು ಕ್ಲಾರಿಟಿ ಇಲ್ಲ ನನಗೆ, ಯಾಕೆಂದ್ರೆ ಅವರು ಹಾರ್ದಿಕ್ ಪಟೇಲ್ಗೆ 2% ಅಂತ ತೋರಿಸ್ತಾ ಇದ್ದಾರೆ. ಹಾರ್ದಿಕ್ ಪಟೇಲ್ ಸ್ವತಂತ್ರವಾಗಿ ಅವ್ರ ಕ್ಯಾಂಡಿಡೇಟ್ ಫೀಲ್ಡ್ ಮಾಡಿದ್ರೆ ಹಾರ್ದಿಕ್ ಪಟೇಲ್ ಯಾರಿಗೆ ಬೆಂಬಲಿಸ್ತಾರೋ ಅವರಿಗೆ 2% ಹೆಚ್ಚುವರಿ ಮತಗಳು ಹೋಗಬಹುದು. ಒಂದು ನಿಮಿಷ ಅದನ್ನೇ ತಗೊಳೋದಾದ್ರೆ ಅವಾಗ ಕಾಂಗ್ರೆಸ್ ಇನ್ನು 2% ಆಡ್ ಆಗುತ್ತೆ. 2% ಓಟು ಚೇಂಜ್ ಆದ್ರೆ ಫಲಿತಾಂಶ ಸೀಟ್ ಬದಲಾವಣೆ ಆಗಲು ಸಾಧ್ಯ ಇರ್ತದೆ ಒಂದು ಕಡೆ. ಎರಡನೇದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅದು ಎಕನಾಮಿಕ್ ರಿಫಾರ್ಮ್ಸೋ ಬೇರೆನೋ ಪ್ರಶ್ನೆ ಬೇರೆ, ಮೊದಲನೇ ಸಲ ಇಂಡಿಯಾದಲ್ಲಿ ಮೋದಿ ವಿರುದ್ಧ ಒಂದು ಧ್ವನಿ ಎದ್ದು ಹೇಳ್ತಾ ಇದೆ. ನೀವು ಕಾರಣ ಜಿ ಎಸ್ ಟಿ ಇರ್ಬೋದು, ನೋಟ್ ಬ್ಯಾನಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಇಲ್ಲಿವರೆಗೂ ಎನ್ಮಾಸ್ ಬಹುತೇಕ 80-85% ಮೋದಿಯವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇಡೀ ದೇಶದಲ್ಲಿ ಎಲ್ಲ ಪ್ರಾದೇಶಿಕವರು ಮೀರಿ ಅವ್ರಿಗೊಂದು ವಾತಾವರಣ ಇತ್ತು. ಆದರೆ ಇವತ್ತು ನೋಟ್ ಬ್ಯಾನ್ ಬಗ್ಗೆ ಚರ್ಚೆ ಆಗಂಥ, ನೋಟ್ ಬ್ಯಾನ್ ಬಗ್ಗೆ ಯಾರು ಮಾತಾಡಿದ್ರೆ ಅವ್ರನ್ನ ಒಂಥರ ಬ್ಲ್ಯಾಕ್ ಮಾರ್ಕಲ್ಲಿ ನೋಡ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ, ಚರ್ಚೆ ಆಗ್ತಾ ಇದೆ. ಎರಡನೇದು ಜಿ ಎಸ್ ಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜಿ ಎಸ್ ಟಿಯಿಂದ ಇವತ್ತೇನು ನೆಗೆಟಿವ್ ಆಗಿದೆ, ಉದ್ಯೋಗಕ್ಕೆ ಕೊರತೆ ಆಗಿರ್ತಕ್ಕಂಥದ್ದು, ಇನ್ಕಮ್ಗೆ ಹೊಡೆತ ಬಿದ್ದಿರ್ತಕ್ಕಂಥದ್ದು, ಬೇರೆ ಬೇರೆ ಥರದ್ದೆಲ್ಲ ಚರ್ಚೆ ಆಗ್ತಾ ಇದೆ. ಹಾಗಾಗಿ
ಇವೆಲ್ಲದ ಇನ್ನು ಆಲ್ಮೋಸ್ಟ್ ಇನ್ನು 2 ತಿಂಗಳಲ್ಲಿ ಚುನಾವಣೆ ಮುಗಿದೋಗುತ್ತೆ ಗುಜರಾತದ್ದು. ಹಾಗಾಗಿ ಇನ್ನೂ ಸ್ವಲ್ಪ ನಾವು ಕಾಯಬೇಕಾಗುತ್ತೆ. ಈಗಲೇ ಕನ್ಕ್ಲೂಷನ್ ಇವತ್ತಿನ ಅದ್ರ ಮೇಲೆ ಚರ್ಚೆ ಮಾಡಿದ್ರೆ ಇವತ್ತು ಅಪ್ಪರ್ ಹ್ಯಾಂಡ್ ಕಾಣಿಸ್ತಾ ಇದೆ ಬಿಜೆಪಿಗೆ. ಬಟ್ ಹತ್ರ ಬಂದಂಥ ಸಂದಲ್ಲಿ ಯಾಕೆಂದರೆ ಬಿಹಾರದ ಚುನಾವಣೆ ಸಮೀಕ್ಷೆಗಳು ಉಲ್ಟವಾದಂಥ ಫಲಿತಾಂಶ ಕೊಟ್ಟವು, ಪ್ರಶಾಂತ್ ದೆಹಲಿನಲ್ಲಿ ಬೇರೆಯಾದಂಥ ಫಲಿತಾಂಶಗಳು ಕೊಟ್ಟವು. ಈ ಹಿನ್ನೆಲೆಯಲ್ಲಿ ನಾವು ಅದನ್ನು ಸ್ವಲ್ಪ ಅಷ್ಟು ಸೀರಿಯಸ್ ತಗೊಳ್ಳೋಂಥದ್ದೇನಿಲ್ಲ ಈ ಫಲಿತಾಂಶ ಒಂದು ಸಮೀಕ್ಷೆಯನ್ನು. ಅಜಿತ್, ನನಗನ್ಸುತ್ತೆ ಎಕನಾಮಿಕಲಿ ರಘು ಅವರು ಹೇಳಿದ ಹಾಗೆ ಅದು ಆ ಒಂದು ಚರ್ಚೆಯನ್ನು ಪಕ್ಕಕ್ಕಿಟ್ಟು ಕೇವಲ ಪೊಲಿಟಿಕಲ್ ಆಗಿ ಕೂಡ ನೋಡಿದಾಗ ಡಿಮಾನಿಟೈಸೇಷನ್ನ ಲಿಟ್ಮಸ್ ಟೆಸ್ಟನ್ನು ಪೊಲಿಟಿಕಲಿ ನಾವೇನಂತ ನೋಡಿದ್ವಿ, ಉತ್ತರ ಪ್ರದೇಶದ ಚುನಾವಣೆಯ ಫಲಿತಾಂಶ ಡಿಮಾನಿಟೈಸೇಷನ್ನ ಇಡೀ ಒಂದು ಚರ್ಚೆಯನ್ನು ಉತ್ತರ ಪ್ರದೇಶದ ಚುನಾವಣೆ ಮುಗಿಸಾಕ್ತು. ಜಿ ಎಸ್ ಟಿಯ ಒಂದು ಲಿಟ್ಮಸ್ ಟೆಸ್ಟ್ ಕೂಡ ನನಗನ್ಸುತ್ತೆ ಗುಜರಾತ್ನಲ್ಲಿ ಮುಖ್ಯವಾಗಿ ನಡೆಯುತ್ತೆ. ಯಾಕಂದರೆ ಒಂದು ಗುಜರಾತ್ ಪ್ರಿಡಾಮಿನೆಂಟ್ಲಿ ಒಂದು ರೀತಿಯ ವ್ಯಾಪಾರಿ ಮನೋಭಾವ ಇರತಕ್ಕಂಥ ರಾಜ್ಯ, ಆ ಕಾರಣದಿಂದ ಜಿ ಎಸ್ ಟಿಯ ಮರ್ಮರಿಂಗ್ನ ಹೊರತಾಗಿಯೂ ಕೂಡ ನರೇಂದ್ರ ಮೋದಿ ಗೆದ್ದರೆ, ಆಗಲೇ ರಘು ಅವರು ಪ್ರಶಾಂತ್ ಝಾ ಹಿಂದೂಸ್ತಾನ್ ಟೈಮ್ಸ್ನ ಪ್ರಶಾಂತ್ ಝಾ ಬರೆದಿರ್ತಕ್ಕಂಥ ಪುಸ್ತಕವನ್ನು ರೆಫರ್ ಮಾಡ್ತಾ ಇದ್ರು. ಅಲ್ಲಿ ಅವರು ಬಿ ಜೆ ಪಿಯನ್ನು ಒಂದು ಇಲೆಕ್ಷನ್ ಮಷೀನ್ ಅಂತ ಕರೀತಾರೆ. ಒಂದು ವೇಳೆ ಜಿ ಎಸ್ ಟಿಯ ಈಗಿನ ಮರ್ಮರಿಂಗ್ನ ಹೊರತಾಗಿಯೂ ಕೂಡ ಗುಜರಾತನ್ನು ಕಂಫರ್ಟಬಲಿ ಸರ್ವೆ ತೋರಿಸುವ ರೀತಿ ಗೆದ್ದಲ್ಲಿ ದಟ್ ಇಲೆಕ್ಷನ್ ಮಷೀನ್ ವಿಲ್ ಬಿ ಅನ್ಸ್ಟಾಪೇಬಲ್ ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲೂ ಕೂಡ ಅದು ಅನ್ಸ್ಟಾಪೇಬಲ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಬೋದು. ಒಂದು ವೇಳೆ ಈ ಜಿ ಎಸ್ ಟಿಯ ಲಿಟ್ಮಸ್ ಟೆಸ್ಟನ್ನು ಗುಜರಾತ್ನಲ್ಲಿ ಮೋದಿ ಇಷ್ಟು ವಿರೋಧದ ಹೊರತಾಗಿಯೂ ಕೂಡ ಸುಲಭವಾಗಿ ಗೆಲ್ಲೋದಾದರೆ ಆ ಇಲೆಕ್ಷನ್ ಮಷೀನ್ ವಿಲ್ ಬಿ ಅನ್ಸ್ಟಾಪೇಬಲ್ ಇನ್ 2019 ನನಗನ್ಸುತ್ತೆ. ಒಂದು ಸರ್ಪ್ರೈಸ್ ಎಲಿಮೆಂಟ್ ಎಲ್ಲಿ ಅಂತಂದರೆ, ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯೋ ಪೂರ್ವದಲ್ಲಿ ಬಿ ಜೆ ಪಿ ಕೂಡ ಇದೇ ಸ್ಥಿತಿ ತಲುಪಿತ್ತು. ಅನಾಯಕತ್ವ, ಅರಾಜಕತೆ, ಸುಮಾರು 23 ವರ್ಷಗಳ ಕಾಲ ಸತತವಾಗಿ ಪರ್ಯಾಯವಾಗಿ ಆಲ್ಟರ್ ರೊಟೇಷನ್ ಮೇಲೆ ಎಸ್ ಪಿ ಅಥವಾ ಬಿ ಎಸ್ ಪಿ ಬರ್ತಾ ಇತ್ತು. ಅಲ್ಲೂ ನಿರ್ದಿಷ್ಟ ವರ್ಚಸ್ವಿ ನಾಯಕರು ಯಾರೂ ಇರಲೇ ಇಲ್ಲ. ನರೇಂದ್ರ ಮೋದಿ ಅನ್ನೋ ಒಬ್ಬ ರಾಷ್ಟ್ರ ನಾಯಕರಿಂದಾಗಿ ಅಲ್ಲೊಂದು ಅಲೆ ಎದ್ದಿತ್ತಷ್ಟೇ ಹೊರತು ಬಿ ಜೆ ಪಿ ಮತ್ತೆ ಗೆದ್ದು ಬಂದ್ಬಿಡ್ತು. ಯಾವುದೇ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತೂ ಕೂಡ ಯಾರು ಹೇಳಿರಲಿಲ್ಲ. ಕೊನೆಗೂ ಗೆದ್ದ ಮೇಲೂ ಕೂಡ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ನೇ ಮುಖ್ಯಮಂತ್ರಿ ಮಾಡಿದರು. ಗುಜರಾತ್ನಲ್ಲಿ ಅದೇ ಸ್ಥಿತಿ ಇದೆ. ಅಲ್ಲಿ ಯಾವ ರೀತಿ ಅತ್ಯಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಪರ ಮತದಾರರ ಮನಸ್ಸು ಒಲಿತೋ, ಇಲ್ಲಿ ಬಹುಶಃ ಕಾಂಗ್ರೆಸ್ ಪರವಾಗಿ ಆ ಥರದ ಒಂದು ಅಲೆ ಎತ್ಬಿಡ್ಬೋದು. ಎಸ್, ಅದೊಂದು ಪವಾಡದ ನಿರೀಕ್ಷೆ. ಪವಾಡ, ಯಾಕಂದ್ರೆ 26 ವರ್ಷಗಳ ಏಕತಾನತೆ, 26 ವರ್ಷಗಳ ಏಕತಾನತೆಯಿಂದ ಬಹುಶಃ ಗುಜರಾತಿಗರಿಗೂ ಬೇಸರ ಆಗಿರ್ಬೋದು. ಕೊನೆಯ ನಿಮಿಷ ಇದೆ, ಯಾಕೆ ಪರ್ಯಾಯ ಸಾಧ್ಯ ನೋಡಬಾರ್ದು ಅಂತ. ಈ ಜಿ ಎಸ್ ಟಿ ಇರ್ತಕ್ಕಂಥ ದೇಶಗಳಲ್ಲಿ ಅತಿ ಪೆಟ್ರೋಲ್ ಎಂಬ ರೇಟ್ ಇರೋದು ಇಂಡಿಯಾದಲ್ಲೇ ಜಾಸ್ತಿ, ಬೇರೆ ಕಡೆ 24 ರೂಪಾಯಿಂದ ಕೂಡ. ಈ ಸರ್ವೆ ಬಗ್ಗೆ ಕಮೆಂಟ್ ಕೇಳ್ತಾ ಇದ್ದೀನಿ. ಅಲ್ಲ, ಒಂದು ನಿಮಿಷ, ಅದನ್ನ ಹೇಳಕ್ಕೆ ಬರ್ತಾ ಇದ್ದೀನಿ. ಈ ಸರ್ವೆ ಯಾಕೆ ಈ ರೀತಿ ಬಂದಿದೆ ಅಂತ ಹೇಳಿದ್ರೆ, ಇವ್ರು ಯಾವ ರೀತಿ ಸರ್ವೆ ಮಾಡಿರ್ಬೋದು ಅಂದರೆ, ಕಳೆದ ಅಲ್ಪ ದಿನಗಳಲ್ಲಿ ಪ್ರಧಾನಮಂತ್ರಿಗಳು 9 ಬಾರಿ ವಿಸಿಟ್ ಮಾಡಿದ್ದಾರೆ. ಓಕೆ. ಸೊ ಅಲ್ಲಿ ಒಬ್ಬ ಪ್ರಧಾನಮಂತ್ರಿಗೆ ಹೋಗಿರ್ತಾರೆ, ಏನು ಆಶ್ವಾಸನೆ ಕೊಡ್ತಾರೆ, ನಮ್ಮ ರಾಜ್ಯಕ್ಕೆ ಏನು ಕೊಡ್ತಾರೆ ಅಂತ ಜನರು ಕೂಡ ಹೋಗಿರ್ಬೋದು. ಸೊ ಇದೆಲ್ಲದರ ಮಧ್ಯೆ ಅವ್ರು ಇಷ್ಟು ದಿವಸ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಆಲ್ಟರ್ನೇಟಿವ್ ಚುನಾವಣೆ ನರೇಂದ್ರ ಮೋದಿ ಅವರಿಗೆ ಪರ್ಯಾಯ ನಾಯಕ ಯಾರನ್ನ ಪಿಚ್ ಮಾಡ್ತಾರೆ, ಯಾಕೆ ಚುನಾವಣೆಯನ್ನು ಇವ್ರು ಘೋಷಣೆ ಮಾಡಲಿಲ್ಲ. ಇವತ್ತು ಇವರು ಈ ಒಂದು ಮಾಹಿತಿನ ತಗೊಂಡು ಈ ಒಂದು ಏನಿವತ್ತು ಇಂಡಿಯಾ ಟುಡೇದವ್ರು ಕೊಡ್ತಾ ಇದ್ದಾರೆ, ಇದನ್ನ ನೋಡ್ಕೊಂಡು ಅವರು ನಾಳೆ ಘೋಷಣೆ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಅವರೇ ಮಾಡಬಹುದು. ವಿಶ್ವನಾಥ್ ಭಟ್ ಅವರು, ಕೊನೆಯ ನಿಮಿಷ ಇದೆ. ನನಗೆ ಗೊತ್ತು ನೀವು ರಾಜಕೀಯ ಕಮೆಂಟ್ಗಳನ್ನು ಮಾಡೋದಿಲ್ಲ ಅಂತ, ಆದರೂ ಕೂಡ ಬಿಜೆಪಿಗೆ ಒಂದು ಪಾಸಿಟಿವ್ ಥಿಂಗ್ ಕಾಣಿಸ್ತಾ ಇದೆ ಈ ಸಮೀಕ್ಷೆ. ಆದರೆ ಇಟ್ ಈಸ್ ಟೂ ಅರ್ಲಿ ಸರ್, ಈ ಸಮೀಕ್ಷೆ ಆಧಾರದ ಮೇಲೆ ಚುನಾವಣೆಗಳು ಹೀಗೆ ನಡೆಯುತ್ತೆ ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಬಿಜೆಪಿಗೆ ಒಂದು ಸಂತೋಷ, ಒಂದು ಮಂದಹಾಸ ಮೂಡಿಸ್ತಾ ಇದೆ. ಒಂದು ನಿಜ, ನೀವು ಎಲ್ಲರೂ ಹೇಳಿದ ಒಂದು, ಗುಜರಾತ್ನಲ್ಲಿ ಇಟ್ ಈಸ್ ಅ ಬಿಸ್ನೆಸ್ ಭಾರತ ದೇಶದಲ್ಲಿ. ಬಹುಶಃ ಅಲ್ಲಿ ಪರವಾಗಿ ಬಂತು ಅಂದರೆ ಐ ಥಿಂಕ್ ಇಟ್ ಈಸ್ ಅ ಮಾರಲ್ ಬೂಸ್ಟಿಂಗ್ ಅಂತ ನನಗನ್ಸುತ್ತೆ. ಎಸ್ ಎಸ್, ಒಂದಂತೂ ನಿಜ, ದಿಸ್ ಇಸ್ ಅ ಪೊಟೆನ್ಷಿಯಲ್ ಗೇಮ್ ಚೇಂಜರ್. ಇದು ಎಲ್ಲರ ದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದನೂ ಇದು ಕ್ಲಿಕ್ ಆಗಬೇಕು. ಇನ್ನೊಂದು ಹೇಳ್ತೀನಿ ದರದ ಬಗ್ಗೆ, ಎಲ್ಲರೂ ಹೇಳಿದ್ರು 7% ಇದೆ ಅಂತ. ನಾನು ನೋಡಿದೆ ಜಪಾನ್ನಲ್ಲಿ 5% ಇದೆ ಅಂತ. ಜಪಾನ್ನ ಲೋಯೆಸ್ಟ್ ಇನ್ಕಮ್ ಅವರಿಗೆ 10% ಇನ್ಕಮ್ ಟ್ಯಾಕ್ಸ್ ಇದೆ. ಸಾಕಷ್ಟು ಇದೆ. ಅಷ್ಟು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪ್ರಶಾಂತ್, ಥ್ಯಾಂಕ್ ಯು ವೆರಿ ಮಚ್ ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ನರೇಂದ್ರ ಮೋದಿ ಅವರ ವರ್ಚಸ್ಸು ಕಡಿಮೆ ಆಯ್ತಾ, ಮೋದಿ ಹವಾ ಕಡಿಮೆ ಆಯ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆಯ ಅರ್ಧದಲ್ಲಿ ಬಂದಂತಹ ಸಮೀಕ್ಷೆಯನ್ನು ನೋಡಿದ್ರೆ ಗುಜರಾತ್ ಎಲೆಕ್ಷನ್ನಲ್ಲಿ ಬಿಜೆಪಿ ಮತ್ತೊಮ್ಮೆ ಸ್ಪಷ್ಟವಾದ ಬಹುಮತವನ್ನು ಪಡೆಯುತ್ತೆ ಅಂತ. ಸತ್ಯ ಯಾವುದು? ವರ್ಚಸ್ಸು ಕಡಿಮೆ ಆಗಿದೆಯಾ ಅಥವಾ ಯಥಾ ಪ್ರಕಾರ ಮೋದಿ ಹವಾದ ನಾಗಾಲೋಟ ಮುಂದುವರಿತಾ ಇದೆಯಾ? ಅದು ಸ್ಪಷ್ಟತೆ ಸಿಗಬೇಕಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.